ಅಭಯ್ ಫೋನ್ ರಿಂಗ್ ಆಗ್ತಿದೆ ಯಾರಂತ ನೋಡು ಸಜ್ಜನ್ ರಾವ್ ಹಲೋ ಅಭಿನಮ್ಯು ಎಲ್ಲಿದ್ದಾರೆ ಸ್ನಾನ ಮಾಡಕ್ಕೆ ಹೋಗಿದ್ದಾರೆ ನೀನೇನ್ ಮಾಡ್ತಾ ಇದ್ದೀಯಾ ಬಾತ್ರೂಮ್ ಅಲ್ಲಿ ನಾನು ಹೊರಗಡೆ ಇದ್ದೀನಿ ಹಾ ಅನಿ ಸಾರಿ ಟವಲ್ ಕೊಡ್ತೀಯಾ ಸ್ವಲ್ಪ हाँ हाँ कोटे कोटे हेडी ಏನ್ ಮಾಡಿದ್ರು ಅಭಿನಮ್ಯ ಏನು ಇಲ್ಲ ನೋಡು ನಾನು ಎಲ್ಲಾ ಕೇಳಿಸ್ಕೊಂಡೆ ಆ ನೀವು ಇಬ್ರು ಈಗ ಏನ್ ಮಾಡ್ತಾ ಇದ್ದೀರಲ್ಲ ಅದು ಖಂಡಿತ ತುಂಬಾ ದಿನ ಉಳಿಯೋದಿಲ್ಲ ನೋಡ್ತಾ ಇರು ನಿಮಗೆ ಏನು ಕೆಲಸ ಇದೆ ಏನು ಹೇಳಬೇಕಿತ್ತು ಅಭಯ್ಗೆ ಅವರಿಗೆ ಹೇಳು ಬಿಟ್ಬಿಡು ನನ್ನನ್ನ ಸಾಕು ಇನ್ನು ನಿಮ್ಮನ್ನ ಹಾ ಮತ್ತೆ ಏ ಏನ್ ದಡ್ಡಿನೇನೆ ನೀನು ನನ್ನನ್ನ ಯಾಕೆ ಬಿಡ್ತಾರೆ ಅವರು ನಿನ್ನನ್ನ ಬಿಡೋದಕ್ಕೆ ಹೇಳಿದ್ದು ನೋಡಿ ನಮ್ಮ ವಿಷಯ ನಾವು ನೋಡ್ಕೊತೀವಿ ನೀವು ಮಧ್ಯ ಬರೋ ಅವಶ್ಯಕತೆ ಇಲ್ಲ ಏನ್ ವಿಷಯ ಅಂತ ಹೇಳಿ ನನಗೆ ಅವರಿಗೆ ಹೇಳು ಇವತ್ತು ಬಂದು ಚೆಕ್ ಡೆಪಾಸಿಟ್ ಮಾಡಿ ಹಣ ತಗೊಳ್ಳಕ್ಕೆ ಇಲ್ಲ ಅಂದ್ರೆ ನೋಡ್ತಾರೋ ನಾನು ಏನು ಮಾಡ್ತೀನಿ ಅಂತ ಏನ್ ಹೇಳ್ದ ಸಜ್ಜನ್ ಚೆಕ್ ಸಬ್ಮಿಟ್ ಮಾಡಬೇಕಂತೆ ಇವತ್ತೇ ಮಾಡ್ತೀನಿ ಹಣ ಇವತ್ತೇ ಕ್ರೆಡಿಟ್ ಆಗುತ್ತಲ್ವಾ ಹಾ ಆಗುತ್ತೆ ಆ ಹೇಳ್ಬೇಕೆ ಹಾ ನನಗ ಅರ್ಜೆಂಟ್ ಈಗಲೇ ಹೊರಡ್ತೀನಿ ಒಂದ್ ಕೆಲಸ ಮಾಡ್ತೀನಿ ಚೆಕ್ ನ ಬ್ಯಾಂಕ್ ಗೆ ಸಬ್ಮಿಟ್ ಮಾಡ್ತೀನಿ ಆ ಸರಿ ಸರಿ ಬರ್ತೀನಿ ಆ ಹೇಳಿ ಸಜ್ಜನ್ ರಾವ್ ಆ ಇವತ್ತೇ ಸಬ್ಮಿಟ್ ಮಾಡ್ತೀನಿ ಚೆಕ್ ನ ಸಾಯಂಕಾಲ ಕೊಡ್ತೀನಿ ಬಾಬಣ್ಣನ ಹಣನ ಸಾಯಂಕಾಲ ಮಾತಾಡೋಣ ಬಾಬಣ್ಣನ ಹತ್ರ ಸಜ್ಜನ ಬಾಬಣ್ಣ ನೀವ್ ನನ್ಗೆ ಇವಾಗ ಆಶೀರ್ವಾದ ಕೊಡಿ ಸಾಕು ಸಾಕು ಸಜ್ಜನ್ ರಾವ್ ಸಜ್ಜನ್ ರಾವ್ ಸಜ್ಜನ್ ರಾವ್ ಬಾಯ್ ಸಜ್ಜನ್ ರಾವ್ ರೂಪಾಲಿ ಈ ಫಾರ್ಮ್ ಸ್ವಲ್ಪ ಚೆಕ್ ಮಾಡ್ತೀಯಾ ದೇಸಾಯಿ ಮೇಡಮ್ ಅಂತ ಕರಿಬೇಕು ಸಾರಿ ಸರ್ ಹಾ ದೇಸಾಯಿ ಮೇಡಮ್ ಈ ಫಾರ್ಮ್ ಸ್ವಲ್ಪ ಸರಿಯಾಗಿದೆಯಾ ಸ್ವಲ್ಪ ನೋಡಿ ದಟ್ಸ್ ಬೆಟರ್ ಓ ಅಭಯ್ ಓ ದುಮಾಲ್ ಮೇಡಮ್ ಏನ್ ಹೇಳ್ದೆ ನಿಮಗೆ ಹಾ ಸರ್ ಹಾ ಏನಾಯ್ತು ಜಾಗಿರ್ದಾರ್ ಸರ್ ಹಾ ಜಾಗಿರ್ದಾರ್ ಸರ್ ಇದೇನ ಇದು ಹೊಸ ಜೋಕ್ ಇದು ನಮ್ಮ ಬ್ಯಾಂಕ್ ನ ರೂಲ್ಸ್ ಕೇವಲ ಸರ್ ನೇಮ್ ಇಂದಾನೆ ಕರಿಬೇಕು ಮತ್ತೆ ರೆಸ್ಪೆಕ್ಟ್ ಕೊಡ್ಲೇಬೇಕು ಅದು ಅನಿಕಾ ದುಮಾಲ್ ದುಮಾಲ್ ಮೇಡಮ್ ಅಂತ ಕರಿಬೇಕು ಏನು ನಾನೇನ್ ನಿಮ್ ಎಂಪ್ಲಾಯಿ ಅಲ್ಲ ನಿಮ್ ರೂಲ್ಸ್ ನನಗೆ ಯಾಕೆ ಅಪ್ಲೈ ಆಗುತ್ತೆ ಕಸ್ಟಮರ್ ನಾನು ಓ ಅಭಿನಮ್ಯೋ ನಿಮ್ ರೂಲ್ಸ್ ನೀವೇ ಮುರಿದ್ ಬಿಟ್ರಿ ನಾನೀಗ ಹೇಳೋನಿದ್ದೆ ಅಭಿನಮ್ಯು ಜಾಗಿರ್ದಾರ್ ಸರ್ ಅಂತ ಹೇಳಿಲ್ವಲ್ಲ ಸಜ್ಜನ್ ರಾವ್ ಹಾ ಅದನ್ನು ನಾನು ಹೇಳೋನಿದ್ದೆ ಅಭಿನಮ್ಯು ಜಾಗಿರ್ದಾರ್ ಸರ್ ಎಮ್ಮಿಲ್ಲ ಸರ್ ಹಾ ಸರ್ ನಾನು ಫೋನ್ ಮಾಡಿದ್ದೆ ಅದು ಈ ತಿಂಗಳು ಟಾರ್ಗೆಟ್ ಅಚೀವ್ ಆಯ್ತಲ್ಲ ಅದಕ್ಕೆ ಫೋನ್ ಮಾಡಿದ್ದೆ ಎಲ್ಲೋಗಿದ್ದೆ ನೀನು ಏನಾಯ್ತು
ಎಷ್ಟೊತ್ತಿಂದ ಫೋನ್ ಮಾಡ್ತಾ ಇದೀನಿ ನಿನಗೆ? ಮೀಟಿಂಗ್ ಅಲ್ಲಿ ಇದ್ದೆ ನಾನು. ನೀನೇ ಕಾಲ್ ಮಾಡಿದ್ದೆ? ಅದೇ ಚೆಕ್ ಸಬ್ಮಿಟ್ ಮಾಡಿದ್ನಲ್ಲ. ಕ್ಯಾಶ್ ಆಗಿಲ್ವಾ ಇನ್ನು? ಅಯ್ಯೋ ದೇವ್ರೇ. ಆಯ್ತು. ಆದ್ರೆ ನೀನ್ ಅದನ್ನ ಹೀಗ್ ಯಾಕೆ ಹೇಳ್ತಿದ್ಯಾ? ಅದಾಗೋದ್ ಬೇಡವಾಗಿತ್ತು. ಯಾಕೆ ನಿರ್ಧಾರ ಬದಲಾಯ್ತಾ ನಿಂದು? ಅಂದ್ರೆ ಹಣ ಹೇಗೂ ವಾಪಸ್ ಕೊಡ್ತೀಯ ನೀನು, ಆದ್ರೆ ಹಣ ತಗೊಳ್ಳೋ ಬಗ್ಗೆ ನಿನ್ ನಿರ್ಧಾರ ಬದಲಾಯ್ತಾ ಅಂತ. ಸರ್ ಹೇಳಿ. ಲೋನ್ ಕೊಟ್ರ? ಹಾ ಕೊಡ್ಲೇಬೇಕಲ್ವಾ ಸರ್. ಅವಶ್ಯಕತೆ ಇಲ್ಲ. ಗ್ಯಾರಂಟಿ ಏನು? ಕೆಲಸ ಮಾಡ್ತಾ ಇದಾರಲ್ಲ, ಸಂಬಳ ಕೂಡ ಚೆನ್ನಾಗಿದೆ, ಡಾಕ್ಯುಮೆಂಟ್ ಕೂಡ ಕ್ಲಿಯರ್ ಇದೆ. ಅಲ್ಲ ಅವಂದೇನು ಸರ್ಕಾರಿ ನೌಕರಿನ? ಆದ್ರೆ ವಾಪಸ್ ಕೊಡ್ತಾನೆ ಲೋನ್. ಅದ್ರ ಬಗ್ಗೆ ಗ್ಯಾರಂಟಿ ಬೇಕು ನಮ್ಗೆ. ಆ ಸರ್, ಆದ್ರೆ ಲೋನ್ ಡೆಲಿವರಿ ಆದ್ಮೇಲೆ ಈಗ ಡಾಕ್ಯುಮೆಂಟ್ ಕೇಳೋದು ಸರಿ ಕಾಣಲ್ಲ ಅಲ್ವಾ? ಅಯ್ಯೋ ಅದ್ರಲ್ಲೇನಿದೆ? ಅಯ್ಯೋ ಸರ್, ನೀವು ಸೈನ್ ಮಾಡಿದ್ಮೇಲೆ ನಾನು ಅಪ್ರೂವ್ ಮಾಡಿರೋದಲ್ವಾ ಲೋನ್ ನ? ಅದ್ರ ಕಡೆ ಗಮನ ಇರ್ಲಿಲ್ಲ ನನಗೆ. ಏನ್ ಮಾಡ್ಬೇಕು ಈಗ? ಒಂದ್ ಕೆಲಸ ಮಾಡಿ, ಅವನ್ ಜಮೀನಿನ ಕಾಗದ ಪತ್ರನ ಬ್ಯಾಂಕ್ ಅಲ್ಲಿ ಇಡೋದಿಕ್ ಹೇಳಿ. ಲೋನ್ ತೀರ್ಸಿದ್ಮೇಲೆ ಕೊಟ್ರಾಯ್ತು. ಏನು ಸರ್? ನಾನ್ ಹೇಳಿದಷ್ಟು ಮಾಡು ಸರ್. ಆದ್ರೆ ಯಾಕೆ ಮೊದ್ಲೇ ಹೇಳಲಿಲ್ಲ ಅಂತ ಕೇಳೋದಿಲ್ವಾ ಅವನು? ಅದಕ್ಕೇನೀಗ ನನ್ನ ಕೇಳ್ತಾನೆ? ಲೋನ್ ಅಮೌಂಟ್ ಕೂಡ ಅಕೌಂಟ್ ನಲ್ಲಿ ಜಮಾ ಆಗಿರುತ್ತೆ ಅಲ್ವಾ ಸರ್? ಅದಕ್ಕೇನೀಗ ನಿಮ್ಮಿಂದ ಮಿಸ್ಟೇಕ್ ಆಗಿದೆ, ಅವತ್ತೇ ಹೇಳೋದನ್ನ ಮರ್ತಿದ್ದೆ ಅನ್ನಿ. ಹಲೋ. ಓಯ್ ದಡ್ಶಿಕಮಣಿ, ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅವ್ನ್ ಹೇಳು ನಿನ್ನಿಂದ ತಪ್ಪಾಗಿದೆ ಅಂತ. ಇಲ್ಲ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡು, ಅನಿಕ ಮೇಲೆ ತಪ್ಪು. ಇದು ಅವಳದೇ ತಪ್ಪು. ಲೋನ್ ಡಿಪಾರ್ಟ್ಮೆಂಟ್ ಯಾರು ನೋಡ್ಕೊಂತಾರೆ? ಅವಳೇ ಅಲ್ವಾ, ಅವಳ ಮೇಲೆ ಹಾಕ್ಬಿಡು. ಜಮೀನಿನ ಕಾಗದ ಪತ್ರ ಡೆಪಾಸಿಟ್ ಮಾಡದೇ ಇದ್ರೆ ಕೆಲಸ ಕಳ್ಕೊತೀಯ ಅಂತ ಹೇಳು. ಏನ್ ಸನ್ನೆ ಮಾಡಿದ್ರು ಅವರು? ಥ್ಯಾಂಕ್ ಯು ಅಂದ್ರು. ಅಂದ್ಮೇಲೆ ಅದ್ರಲ್ಲಿ ನಗುವಂತದ್ದು ಏನಿದೆ? ಏನ್ ಕೆಲಸ ಇತ್ತು ನನಗ್ ಬರಕ್ ಹೇಳಿದ್ರಲ್ಲ? ಅವ್ರ ಹತ್ರ ಇನ್ನೂ ಕೆಲವು ಡಾಕ್ಯುಮೆಂಟ್ಸ್ ನ ತಂದ್ಕೊಡೋದಕ್ಕೆ ಹೇಳ್ಬೇಕಾಗತ್ತೆ. ಇನ್ಯಾವ ಡಾಕ್ಯುಮೆಂಟ್ಸ್? ಈಗಾಗ್ಲೇ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅವರು. ದಡ್ಡಿನೇನೆ ನೀನು? ಹಳೆ ಡಾಕ್ಯುಮೆಂಟ್ಸ್ ನ ಆಧಾರದ ಮೇಲೆ ನಾವೀಗ ಲೋನ್ ಕೊಟ್ಟಿದೀವಿ. ಹೊಸ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಆದ್ರೆ ಡಾಕ್ಯುಮೆಂಟ್ಸ್ ನ ಲೋನ್ ಡಿಸ್ಪರ್ಸ್ ಆಗೋಕ್ ಮೊದ್ಲೇ ತಗೋಬೇಕಿತ್ತು. ಈಗ ಲೋನ್ ಡಿಸ್ಪರ್ಸ್ ಆದ್ಮೇಲೆ ನನ್ಗೆ ಕಳ್ಸೋಕ್ ಬರ್ಬೇಡ, ಮ್ಯಾನೇಜರ್ ನಾನು. ನಾನ್ ಏನ್ ಹೇಳ್ತೀನೋ ಅಷ್ಟೇ ಮಾಡು. ಸಾರಿ ಸರ್. ಈಗಿನ್ ಯಾವ ಡಾಕ್ಯುಮೆಂಟ್ಸ್ ಬೇಕು ಹೇಳ್ತೀನಿ ನಾನು. ಮತ್ತೆ ಬೇಗ ಮನೆಗ್ ಹೋಗು. ಯಾಕೆ? ಅಯ್ಯೋ ಬಾಬಣ್ಣನ್ ಹಣ ವಾಪಸ್ ಕೊಡ್ಬೇಕಲ್ವಾ? ಸಾಯಂಕಾಲ ಆಗೋಕೆ ಇನ್ನೇನ್ ಜಾಸ್ತಿ ಸಮಯ ಇಲ್ವಲ್ಲ, 4 ಗಂಟೆ ಆಗಿದೆ ಅಲ್ವಾ? ನೀನ್ ಹೋಗು, ಹಣ ವಾಪಸ್ ಕೊಡು, ಮತ್ತೆ ಫ್ರೀ ಆಗು. ಸರ್ ಫ್ರೀ ನಾನಲ್ಲ, ಅಭಯ ಆಗ್ತಿದ್ದಾನೆ. ನೀನ್ ಕೂಡ ಫ್ರೀ ಆಗ್ತೀಯ ಅಲ್ವಾ? ಹಾ ಅಂದ್ರೇನು? ಹೋಗು ನೀನು, ನಾನ್ ಬೇಗ ಬರ್ತೀನಿ. ಹೋಗೋಣ. ನೀನ್ ಯಾಕೆ ಕಾಯ್ತಿದ್ಯಾ? ಇವತ್ ಕೊನೆ ದಿನ. ಥ್ಯಾಂಕ್ ಯು. ಇವತ್ ನಿನ್ಗೇನಾದ್ರೂ ಲೂಸ್ ಗೇಜ್ ಆಗಿದ್ಯಾ ಅಂತ ನನ್ ಮನ್ಸಿಂದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅಂದ್ರೆ ಇದೆಲ್ಲ ನಿನ್ನಿಂದ ಸಾಧ್ಯ ಆಗ್ತಿರೋದು. ಏನು ಇದೆ ಜಮೀನ್ ಲೋನ್?
ನನಗೇನ್ ಸಂಬಂಧ? ಏನು ಇಲ್ಲ, ಹೋಗೋಣ ಕೂತ್ಕೋ. ಡಬ್ಬಿ ಲಕ್ಷ್ಮಿ, ಇವತ್ತೆಲ್ಲರೂ ಊಟಕ್ಕೆ ಬರ್ತಾರಲ್ವಾ, ಒಳ್ಳೆ ಅಡುಗೆ ಮಾಡು, ಹೋಳಿಗೆ ಕೂಡ ಮಾಡು. ಮಾಡ್ತೇನೆ, ಒಳ್ಳೆ ಅಡುಗೆ ಸಿಗ್ತಾ ಇದೆ. ಪಕ್ಕದ ಮನೆಗೆ ಮಗಳು ಮದುವೆ ಮಾಡ್ಕೊಂಡು ಹೋಗಿರೋದ್ರಿಂದ. ಆದ್ರೆ ಅನಿಕಾ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾಳಂತೆ? ನನಗೂ ಏನೂ ಗೊತ್ತಿಲ್ಲ.